ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 14 ಪೇಜ್ ನಂಬರ್ 185. ದೇವರ ರಾಜ್ಯ, ದ ಕಿಂಗ್ಡಮ್ ಆಫ್ ಗಾಡ್. ಈ ಪ್ರಸ್ತಾಪವನ್ನು ಅನುಕ್ರಮಣೆಗೆ ಮತ್ತು ಸತ್ಯವಿಧವನ್ನು ಕೈಯಲ್ಲಿ ಹಿಡಿದು ಜಾಗರೂಕತೆಯಿಂದ ಪರೀಕ್ಷಿಸದೇ ಇರುವ ಯಾರೇ ಆಗಲಿ ಹಾಗೆ ಮಾಡುವಾಗ ದೇವರ ವಾಕ್ಯದಲ್ಲಿರುವ ಅದರ ಪ್ರಾಧಾನ್ಯತೆಯನ್ನು ಕಂಡು ಆಶ್ಚರ್ಯಪಡುವರು. ಹಳೆ ಒಡಂಬಡಿಕೆಯಲ್ಲಿ ಬಹಳಷ್ಟು ವಾಗ್ದಾನಗಳು ಮತ್ತು ಪ್ರವಾದನೆಗಳು ಸಮೃದ್ಧವಾಗಿದ್ದು ಅದರಲ್ಲಿ ದೇವರ ರಾಜ್ಯ ಮತ್ತು ಅದರ ಅರಸನಾದ ಮೆಸ್ಸಿಯನು ಅದರಲ್ಲಿನ ಕೇಂದ್ರೀಯ ವ್ಯಕ್ತಿಯಾಗಿ ಚಿತ್ರಿತನಾಗಿದ್ದಾನೆ. ಪ್ರತಿಯೊಬ್ಬ ಇಸ್ರೇಲಿನ ನಿರೀಕ್ಷೆಯು ದೇವರ ತಮ್ಮ ದೇಶವನ್ನು ಮೆಸ್ಸಿಯನ ಅಧೀನದಲ್ಲಿ ಉನ್ನತ ಸ್ಥಿತಿಗೆ ಏರಿಸುತ್ತಾನೆಂಬುದೇ ಆಗಿತ್ತು. ಲೂಕ 3:15 ವಚನ. ಕರ್ತನ ಅವರ ಅರಸನಾಗಿ ಅವರ ಬಳಿಗೆ ಬರುವಾಗ ಅದು ದೀರ್ಘಕಾಲದಿಂದ ವಾಗ್ದಾನ ಪಡಿಸಿದ ಈ ಲೋಕದ ಮೇಲಿನ ರಾಜ್ಯವನ್ನು ಸ್ಥಾಪಿಸುವುದಾಗಿದೆ ಎಂಬುದೇ ಆ ನಿರೀಕ್ಷೆ. ನಮ್ಮ ಕರ್ತನಾದ ಯೇಸುವಿನ ಮುಂದೂತನು ಮತ್ತು ಮುನ್ಸೂಚಕನೂ ಆದ ಯೋಹಾನನು ಪರಲೋಕದ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಕೊಳ್ಳಿರಿ, ಮತ್ತಾಯ 3:2 ವಚನ ಎಂಬ ಎಚ್ಚರಿಕೆಯನ್ನು ಸಾರಿ ತಿಳಿಸುತ್ತಾನೆ. ಕರ್ತನ ಸಹ ತನ್ನ ಸೇವಕನನ್ನು ಅದೇ ಪ್ರಕಟಣೆಯ ಮೂಲಕ ಪ್ರಾರಂಭಿಸುತ್ತಾನೆ. ಮತ್ತಾಯ 4:17 ವಚನ. ಅಪೋಸ್ತಲರುಗಳನ್ನು ಸಹ ಅದೇ ಸಂದೇಶವನ್ನು ಬೋಧಿಸಲು ಕಳಿಸಲಾಯಿತು. ಮತ್ತಾಯ 10:7 ವಚನ ಮತ್ತು ಲೂಕ 9:2 ವಚನ. ನಮ್ಮ ಕರ್ತನು ತನ್ನ ಸಾರ್ವಜನಿಕ ಸೇವೆಯನ್ನು ರಾಜ್ಯದ ಪ್ರಸ್ತಾಪದ ಬಗ್ಗೆ ಪ್ರಾರಂಭಿಸಿದ್ದು ಮಾತ್ರವಲ್ಲ, ಆದರೆ ಅದು ನಿಜವಾಗಿಯೂ ಆತನ ಎಲ್ಲ ಬೋಧನೆಗಳ ಮುಖ್ಯ ಪ್ರಸ್ತಾಪವಾಗಿತ್ತು. ಲೂಕ 8:1 ವಚನ. ಇತರೆ ವಿಷಯಗಳು ಕೇವಲ ಇದರ ಸಂಬಂಧವಾಗಿ ಇಲ್ಲವೇ ಅದನ್ನು ವಿವರಿಸುವುದಕ್ಕಾಗಿಯೇ ಹೇಳಲಾಗುವುದು. ಆತನ ಬಹುಪಾಲು ಸಾಮ್ಯಗಳು ವಿವಿಧ ದೃಷ್ಟಿಕೋನದಲ್ಲಿ ಮತ್ತು ಬೇರೆ ಬೇರೆ ಲಕ್ಷಣಗಳೊಂದಿಗೆ ಆ ರಾಜ್ಯದ ದೃಷ್ಟಾಂತಗಳಾಗಿದ್ದವು ಅಥವಾ ರಾಜ್ಯದಲ್ಲಿ ಭಾಗಿಗಳಾಗುವಂತೆ ದೇವರಿಗೆ ಸಮಗ್ರವಾಗಿ ಪ್ರತಿಷ್ಠೆ ಹೊಂದಿಕೊಳ್ಳುವ ಅಗತ್ಯವನ್ನು ಸೂಚಿಸುವವುಗಳಾಗಿದ್ದವು. ಮತ್ತು ಯಹೂದಿಗಳು ತಾವು ಅಬ್ರಹಾಮನ ಸ್ವಾಭಾವಿಕ ಮಕ್ಕಳಾಗಿರುವುದರಿಂದ ಆ ರಾಜ್ಯಕ್ಕೆ ಸ್ವಾಭಾವಿಕ ಬಾಧ್ಯಸ್ಥರು ಎಂಬ ತಪ್ಪು ಕಲ್ಪನೆಯುಳ್ಳರಾಗಿದ್ದ ಅವರನ್ನು ಸರಿಪಡಿಸಿದಾಗಿತ್ತು. ನಮ್ಮ ಕರ್ತನಾದನು ಯೇಸುಕ್ರಿಸ್ತನು ತನ್ನ ಅನುಭವ ಮಾತನಾಡುವಾಗ ಬರಲಿರುವ ರಾಜ್ಯದಲ್ಲಿ ಅವರಿಗೆ, ನನ್ನ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಾನು ನಿಮಗೂ ನೇಮಿಸುತ್ತೇನೆ. ನನ್ನ ರಾಜ್ಯದಲ್ಲಿ ನೀವು ನನ್ನ ಮೇಜಿನ ಮೇಲೆ ಊಟ ಮಾಡುವಿರಿ, ಕುಡಿಯುವಿರಿ ಮತ್ತು ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರೇಲಿನ 12 ಕುಲಗಳವರಿಗೆ ನ್ಯಾಯ ತೀರಿಸುವಿರಿ. ಲೂಕ 22:29-30 ವಚನ ಎಂದು ಹೇಳುವುದರ ಮೂಲಕ ಅವರ ಹರಕೆಗಳನ್ನು ಬಲಪಡಿಸುತ್ತಿದ್ದನು ಮತ್ತು ಪ್ರೋತ್ಸಾಹಿಸುತ್ತಿದ್ದನು. ಮಾತ್ರವಲ್ಲದೆ ಅವರಿಗೆ ಚಿಕ್ಕ ಹಿಂಡೆ ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ಲೂಕ 12:32 ವಚನ ಎಂಬ ಅಭಯ ವಚನಗಳನ್ನು ನೀಡುತ್ತಿದ್ದನು. ಆದರೆ ನಂತರದಲ್ಲಿ ಕಿರೀಟಾಧಾರಣೆ ಮಾಡಿ ಸಿಂಹಾಸನರೂಢಣ ಮಾಡುವ ಬದಲು ಅವರು ಮಾನ್ಯ ಮಾಡುತ್ತಿದ್ದ ಅರಸನನ್ನು ಶಿಲುಬಿಗೆ ಹಾಕಿದಾಗ ಆತನ ಶಿಷ್ಯರು ದುಃಖದಾಯಕವಾಗಿ ನಿರಾಶೆಗೊಳಗಾದರು. ಆತನ ಪುನರುತ್ಥಾನದ ಮೇಲೆ ಅವರಲ್ಲಿ ಒಬ್ಬರು ಎಮ್ಮಾವಿನ ಹೋಗುವ ದಾರಿಯಲ್ಲಿ ಭೇಟಿಯಾದ ಅಪರಿಚಿತನಿಗೆ ಅದನ್ನು ವ್ಯಕ್ತಪಡಿಸಿದಂತೆ, ನಾವಾದರೂ ಇಸ್ರೇಲ್ ಜನರನ್ನು ಬಿಡಿಸತಕ್ಕವನು ಆತನೇ, ಇಸ್ರೇಲನ್ನು ಶಕ್ತಿಯಲ್ಲಿಯೂ ಮಹಿಮೆಯಲ್ಲಿಯೂ ದೇವರ ರಾಜ್ಯವನ್ನಾಗಿ ಮಾಡುವನು ಎಂದು ನಿರೀಕ್ಷಿಸಿಕೊಂಡಿದ್ದೆವು ಎಂದು, ಅವರು ಇಸ್ರೇಲನ್ನು ವಿಮೋಚಿಸಬೇಕಾದವನು ಆತನೇ ಎಂದು, ಹಾಗೂ ಅವರನ್ನು ರೋಮನ್ ನೊಗದಿಂದ ಬಿಡಿಸಿ ಇಸ್ರೇಲನ್ನು ದೇವರ ಮಹಿಮಾ ಪ್ರಭಾವದ ರಾಜ್ಯವನ್ನಾಗಿ ಮಾಡುವನು ಎಂದು ನಂಬಿದ್ದರು. ಆದರೆ ಕೆಲವು ದಿನಗಳ ಹಿಂದಿನ ಬದಲಾವಣೆಗಳಿಂದ ಶೋಚನೀಯವಾಗಿ ನಿರಾಶೆಗೊಂಡಿದ್ದರು. ನಂತರ ಯೇಸು ಮೋಶೆ ಮತ್ತು ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಯನ್ನು ಅವರಿಗೆ ವಿವರಿಸಿ ಅವರ ತಿಳುವಳಿಕೆಯನ್ನು ತೆರೆದನು. ಲೂಕ 24:21-27 ವಚನ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.